ಪ್ರೈಸ್ ಗಾಡ್. ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ, ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರುವುದಾದರೆ ಭಯಪಡಬೇಡ್ರಿ. ಕರ್ತನ ನಿಮ್ಮ ಜೊತೆಯಲ್ಲಿದ್ದಾನೆ. ಕರ್ತನ ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ಕರ್ತನ ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಜಯದ ವಾಕ್ಯವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಈ ದಿನ ನಾವು ವಾಕ್ಯ ಕೇಳುವುದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಸ್ತುತಿ ಆರಾಧನೆಯನ್ನು ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ನಮಗೆ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ. ನಾವು ಜೀವಿಸುತ್ತಿರುವುದು ಆತನ ಕೃಪೆ. ಅದಕ್ಕಾಗಿ ನನ್ನ ಪ್ರಿಯರೇ, ಇದು ಆರಾಧನಾ ಸಮಯ. ಕಮಾನ್, ಲೆಟ್ ಅಸ್ ವರ್ಷಿಪ್ ಹಿಮ್. ನಮ್ಮ ಯೇಸು ನಮ್ಮ ಬಾಳಿಗೆ ಬೆಳಕಾಗಿ ಬಂದ ಆತನು. ಅದಕ್ಕೆ ಹಾಡುವ, ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ ಎಂಬುದಾಗಿ ನಾವು ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸು ನನ್ನ ಬಾಳಿನ ಬಲವಾದ, ನನಗೆ ಎಷ್ಟು ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟು ಆನಂದ. ಈ ಲೋಕವನಿ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ, ಮಾರ್ಗ ತಪ್ಪಿ ಹೋದ ನನ್ನ ನಿನ್ನ ಪ್ರೀತಿ ಸೆಳೆದುಕೊಂಡಿ. ಈ ಲೋಕವ ನೀ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ, ಮಾರ್ಗ ತಪ್ಪಿ ಹೋದ ನನ್ನ ನಿನ್ನ ಪ್ರೀತಿ ಸೆಳೆದುಕೊಂಡಿ. ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ, ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟೋ ಆನಂದ. ಎಲ್ಲರೂ ಒಟ್ಟಾಗಿ ಆರಾಧಿಸುವ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟು ಆನಂದ. ಪಾಪ ಕತ್ತಲೆಯು ನಿಗಿತು, ಎಲ್ಲ ಮಾಯೆಯು ಮರೆಯಾಯಿತು. ಪಾಪ ಕತ್ತಲೆಯು ನಿಗಿತು, ಎಲ್ಲ ಮಾಯೆಯು ಮರೆಯಾಯಿತು. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ, ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ, ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟು ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆ ಎಷ್ಟು ಆನಂದ, ನನಗೆ ಎಷ್ಟು ಆನಂದ.
Thank you, Lord. Thank you, Jesus. Amen. Okay, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಫಿಲಿಪ್ಪಿಯರಿಗೆ ಬರೆದ 1:19 1:19 ಫಿಲಿಪ್ಪಿಯನ್ಸ್. ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಪ್ರೈಸ್ ಗಾಡ್. ಇಲ್ಲಿ ಅಪೋಸ್ತಲ ಪೌಲನು ಈ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ ಬರೆಯುತ್ತಿರುವಾಗ ಆತನು ಸುವಾರ್ತೆಯ ನಿಮಿತ್ತ ರೋಮಾಪುರದ ಜೈಲಲ್ಲಿ ಆತನಿದ್ದನು, ಸೆರೆಮನೆಯಲ್ಲಿ. ಸೆರೆಮನೆಯಲ್ಲಿ ಇದ್ದುಕೊಂಡು ಫಿಲಿಪ್ಪಿಯರಿಗೆ ಈ ಒಂದು ಪತ್ರಿಕೆಯನ್ನು ಆತನು ಬರೀತಾನೆ. ಫಿಲಿಪ್ಪಿಯರಿಗೆ ಆತನು ಹೇಳ್ತಾನೆ 1:6, ದೇವರು ನಿಮ್ಮಲ್ಲಿ ಪ್ರಾರಂಭಿಸಿದ ಒಳ್ಳೆಯ ಕಾರ್ಯವನ್ನು ಆತನು ನಡೆಸಿಕೊಂಡು ಹೋಗಿ ಕ್ರಿಸ್ತನ ಪ್ರತ್ಯಕ್ಷತೆವರೆಗೆ ಆತನು ಸಿದ್ಧಿಗೆ ತರುವನೆಂದು ನನಗೆ ನಾನು ಬಲ್ಲೆನು ಅಂತ ಹೇಳ್ತಾನೆ. ಓಕೆ, ಇಲ್ಲಿ 19 ಅವನಿಗೋಸ್ಕರ ಪ್ರಾರ್ಥನೆ ಮಾಡುವ, ವಿಜ್ಞಾಪನೆ ಮಾಡುವ ಅನೇಕ ಫಿಲಿಪ್ಪಿಯನ್ಸ್ ವಿಶ್ವಾಸಿಗಳಿದ್ದರು. ಅವರಿಗೋಸ್ಕರ ಆತನು ಎನ್ಕರೇಜ್ ಮಾಡುತ್ತಾನೆ, ನಿಮ್ಮ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗಿ ಹೋಗುವುದಿಲ್ಲ, ನಿಮ್ಮ ಪ್ರಾರ್ಥನೆ ಏನೆಲ್ಲ ಮಾಡ್ತದೆ ಎಂಬುದನ್ನು ಅವನನ್ನು ಉತ್ತೇಜನಪಡಿಸ್ತಾನೆ. ಇಲ್ಲಿ ಆತನು ಒಂದು ವಚನ ಹೇಳ್ತಾನೆ, ಯಾಕಂದರೆ ನನಗೆ ಸಂಭವಿಸಿರುವುದು ಅಂದರೆ ಏನೆಲ್ಲ ಸಮಸ್ಯೆ ಆಗಿದೆ, ಏನೆಲ್ಲ ಪ್ರಾಬ್ಲಮ್ ಆಗಿದೆ. ಅವನು ಸೆರೆ ಮನೆಯಲ್ಲಿದ್ದಾನೆ. ಕೆಲವು ಕ್ರೈಸ್ತ ವಿಶ್ವಾಸಿಗಳು ಅವನಿಗೆ ತೊಂದರೆ ಕೊಡ್ತಾ ಇದ್ದರು. ಅವನು ಹೇಳ್ತಾನೆ, ಕೆಲವರು ಒಳ್ಳೆಯ ಭಾವದಿಂದ ಸ್ವಾರ್ಥೆ ಸಾರ್ತಾರೆ, ಕೆಲವರು ಹೊಟ್ಟೆ ಕಿಚ್ಚಿನಿಂದ ಸ್ವಾರ್ಥೆ ಸಾರ್ತಾರೆ, ಕೆಲವರು ಕಾಂಪಿಟೇಷನಿಂದ ಸ್ವಾರ್ಥೆ ಸಾರ್ತಾರೆ. ಏನೇ ಆಗಲಿ, ಕ್ರಿಸ್ತನು ಪ್ರಚಾರವಾಗ್ತಾ ಇದ್ದಾನೆ ಅಷ್ಟೇ ಸಾಕು. ಅಲ್ಲಿ ಈ ಎಲ್ಲ ಸಂಕಟಗಳ ಮಧ್ಯದಲ್ಲಿ ಕೆಲವರು ಯಥಾರ್ಥ ರೀತಿಯಿಂದ ಸೇವೆ ಮಾಡುವರಿದ್ದಾರೆ, ಕೆಲವರು ಬೇರೆ ರೀತಿಯಲ್ಲಿ ಸೇವೆ ಮಾಡುವರಿದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಆತನು ಇಲ್ಲಿ ಬರೆಯುತ್ತಾನೆ, ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಅನುಕೂಲವಾಗುತ್ತದೆ. ಪ್ರೈಸ್ ಗಾಡ್. ಇಲ್ಲಿ ಪವಿತ್ರ ಆತ್ಮನು ಸಹಾಯ ಮಾಡುತ್ತಾನೆ. ವೆನ್ ಯು ಪ್ರೇ ಫಾರ್ ಅದರ್ಸ್, ದ ಹೋಲಿ ಸ್ಪಿರಿಟ್ ಆಲ್ರೆಡಿ ಇದ್ದಾನೆ. ಆತನು ಹೆಚ್ಚಿನ ಪವಿತ್ರ ಆತ್ಮನು ಕೊಡುವುದಿಲ್ಲ. ಪವಿತ್ರ ಆತ್ಮನು ಇಲ್ಲಿ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡೋದನ್ನು ನಾವು ನೋಡ್ತೇವೆ. ಪ್ರೇಯರ್, ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಯು ಆರ್ ರಿಲೀಸಿಂಗ್ ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ಒಬ್ಬ ವ್ಯಕ್ತಿ ಡಿಪ್ರೆಷನಲ್ಲಿದ್ದಾನೆ, ಒಬ್ಬ ವ್ಯಕ್ತಿ ಭಯದಲ್ಲಿದ್ದಾನೆ, ಆ ವ್ಯಕ್ತಿಗೋಸ್ಕರ ನೀವು ಬೈ ಫೇತಲ್ಲಿ ವಿಜ್ಞಾಪನೆ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಯು ಆರ್ ರಿಲೀಸಿಂಗ್ ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ದ ಹೋಲಿ ಸ್ಪಿರಿಟ್ ಈಸ್ ಗಿವಿಂಗ್ ಅಟರೆನ್ಸ್, ಎನ್ಕರೇಜ್ಮೆಂಟ್, ಒಂದು ರೀತಿಯ ಸಂತೈಸುವಿಕೆ, ಆಧರಣೆ ಮತ್ತು ಪ್ರೊಟೆಕ್ಷನ್ ಆತನು ಕೊಡುತ್ತಾನೆ. ಯಾಕೆ, ನಾವು ಕತ್ತಲೆ ತುಂಬಿದ ಲೋಕದಲ್ಲಿದ್ದೇವೆ, ಡೀಮನ್ಸ್ ತುಂಬಿದ ಲೋಕದಲ್ಲಿ ನಾವು ಇದ್ದೇವೆ. ಆದರೆ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ಒಬ್ಬರಿಂದ ಒಬ್ಬರು ನಾವು ಆಧರಿಸಲ್ಪಡುತ್ತೇವೆ. ದ ವೆರಿ ಇಂಪಾರ್ಟೆಂಟ್, ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವುದನ್ನು. ದೇವರು ತನ್ನ ಆತ್ಮನ ಸಹಾಯವನ್ನು ಯಾವ ವ್ಯಕ್ತಿಗೆ ನೀವು ಪ್ರಾರ್ಥನೆ ಮಾಡುತ್ತೀರಿ ಅವನು ಕೊಡ್ತಾನೆ. ಕೆಲವೊಮ್ಮೆ ಅವರಿಗೆ ಬ್ಲೈಂಡ್ನೆಸ್ ಬಂದಾಗ ಆಗ್ಬೋದು, ಡ್ರೈನೆಸ್ ಅನುಭವ ಆಗ್ಬೋದು. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡುತ್ತೀರಿ, ಆ ವ್ಯಕ್ತಿ ದೇವರ ಆತ್ಮನ ಸಹಾಯವನ್ನು ಹೊಂದುತ್ತಾನೆ. ಯು ಆರ್ ಗಿವಿಂಗ್ ದ ಸ್ಪಿರಿಚುವಲ್ ಕವರಿಂಗ್. ಪ್ರೈಸ್ ಗಾಡ್. ಅದಕ್ಕೋಸ್ಕರ ನಾವು ಬಹಳ ಅಗತ್ಯವಿರುವಂಥದ್ದು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುತ್ತಾನೆ. ಇಲ್ಲಿ ಅಪೋಸ್ತಲ ಪೌಲ ತನ್ನ ಫಿಲಿಪ್ಪಿಯ ಸಭೆಯವರು ಪ್ರಾರ್ಥನೆ ಮಾಡುವುದನ್ನು ಆತನು ಅಲಕ್ಷ್ಯ ಮಾಡುವುದಿಲ್ಲ. ಆತನು ಅವರನ್ನು ಅಪ್ರಿಷಿಯೇಟ್ ಮಾಡುತ್ತಾನೆ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನೀವು ನನಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದೀರಿ, ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದ ಎಲ್ಲ ಸಂಗತಿಗಳು ನನಗೆ ಅನುಕೂಲವಾಗುತ್ತದೆ, ಫೇವರೇಬಲ್, ಅನುಕೂಲವಾಗುತ್ತದೆ. ಪ್ರೈಸ್ ಗಾಡ್. ದುಷ್ಟನು ಕೇಡು ಮಾಡಬೇಕೆಂದು ಬಯಸಿದರೂ ದೇವರು ಅದೇ ಸಂಗತಿಗಳನ್ನು ಅನುಕೂಲ ಮಾಡಿಕೊಡುತ್ತಾನೆ. ಅಲ್ಲಿ ಆತನು ಸೆರೆಮನೆಗೆ ಹೋದರೂ ಕೂಡ ದೇವರು ಅವನಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ, ಅನೇಕರಿಗೆ ದೇವರ ವಾಕ್ಯ ರೀಚ್ ಆಗುವಂತೆ.
ಒಬ್ಬರೇ ಇವತ್ತು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಯಾವುದೇ ತೊಂದರೆಯಲ್ಲಿ ಇರ್ಬೋದು, ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವಾಗ ಅದೇ ಪರಿಸ್ಥಿತಿಯನ್ನು ದೇವರು ಒಳ್ಳೆಯದರಲ್ಲಿ ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ. ಪ್ರೈಸ್ ಗಾಡ್, ಯು ವಿಲ್ ಬಿ ಎ ವಿಟ್ನೆಸ್ ಟು ಮೆನಿ ಪೀಪಲ್. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ದ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕಡೆಯಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಎಫೆಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ 21ನೇ ವಚನ, ನನ್ನ ಸಂಗತಿಗಳು ನಿಮಗೆ ಸಹ ಗೊತ್ತಾಗುವ ಹಾಗೆ ಪ್ರಿಯ ಸಹೋದರನು ಕರ್ತನ ನಂಬಿಗಸ್ತನು ಸೇವಕನು ಆಗಿರುವ ತುಕೀಕನು ನಿಮಗೆ ಎಲ್ಲವನ್ನು ತಿಳಿಸುವನು. ನೀವು ನಮ್ಮ ಸಮಾಚಾರವನ್ನು ತಿಳಿಕೊಳ್ಳುವ ಹಾಗೆ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಅವನನ್ನು ನಿಮ್ಮ ಬಳಿಗೆ ಕಳಿಸ್ತೇನೆ. ಇಲ್ಲಿ ನಾವು ನೋಡ್ತೇವೆ 20ನೇ ವಚನದಲ್ಲಿ ನಾನು ಓದ್ತೇನೆ, ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ, ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ಪ್ರೈಸ್ ಗಾಡ್. 19ನೇ ವಚನ ಹೇಳ್ತದೆ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ, ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ಯಾಕೆ? 6ನೇ ಅಧ್ಯಾಯ 19ನೇ ವಚನ, ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ನೀವು ಪ್ರಾರ್ಥನೆ ಮಾಡುತ್ತೀರಿ, ದೇವರು ಪವಿತ್ರಾತ್ಮನ ಸಹಾಯದಿಂದ ಕಾಲೋಚಿತವಾದ ಮಾತುಗಳನ್ನು ಅಪೊಸ್ತಲ ಪೌಲನೇ ಕೊಡುತ್ತಾನೆ. ನೀವೊಂದು ಸಭೆಗೆ ಹೋಗ್ತಾ ಇದ್ದೀರಿ ಅಥವಾ ಯಾವುದೇ ನೀವು ಚರ್ಚಿಗೆ ಹೋಗ್ತಾ ಇದ್ದೀರಿ, ನೀವು ಹೋಗುವ ಮುಂಚೆ ಅಲ್ಲಿ ಪ್ರೀಚ್ ಮಾಡುವ ದೇವ ಸೇವಕನಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ದೇವರೇ, ಇವತ್ತು ನೀನು ನನ್ನಲ್ಲಿ ಮಾತಾಡು, ನಿನ್ನ ಸೇವಕನನ್ನು ಅಭಿಷೇಕದಲ್ಲಿ ಉಪಯೋಗಿಸು, ಆತನಿಗೆ ಸರಿಯಾದ ಕಾಲೋಚಿತವಾದ ಮಾತುಗಳನ್ನು ಮಾತಾಡು. ಎಲ್ಲಿ ನೀವು ನಿಮ್ಮನ್ನು ಕರೆಕ್ಟ್ ಮಾಡಲಿಕ್ಕಿದೆ, ಯಾವುದೇ ನಿಮಗೆ ಡೌಟ್ ಇದೆ, ಯಾವುದೇ ನಿಮಗೆ ಕ್ವಶ್ಚನ್ ಇದೆ, ಜಸ್ಟ್ ಪ್ರೇ ಟು ಗಾಡ್. ದೇವರ ಹತ್ರ ಪ್ರಾರ್ಥನೆ ಮಾಡಿರಿ. ನಾನು ಹೇಳ್ತೇನೆ, ಡೆಫಿನೆಟ್ಲಿ ನಿಮಗೆ ಕೊಟ್ಟ ದೇವ ಸೇವಕನ ಬಾಯಿಯಲ್ಲಿ ನಿಮಗೋಸ್ಕರ ಕಾಲೋಚಿತವಾದ ಮಾತುಗಳನ್ನು ಆತನು ಕೊಡುತ್ತಾನೆ. ಅಥವಾ ನೀವು ಯಾವುದೇ ಒಂದು ಏರಿಯಿಂದ ವಾಚ್ ಮಾಡ್ತಾ ಇದ್ದೀರಿ, ಜಯದ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸ್ತೀರಿ ಅಥವಾ ಯಾವುದೇ ಪ್ರೋಗ್ರಾಮ್ ವಾಚ್ ಮಾಡ್ತಾ ಇದ್ದೀರಿ, ನೀವು ಪ್ರಾರ್ಥನೆ ಮಾಡಿರಿ, ದೇವರಿ ನನ್ನಲ್ಲಿ ಮಾತಾಡು ಅಂತ. ನಾನು ಹೇಳ್ತೇನೆ, ದೇವರು ಕಾಲೋಚಿತವಾದ ಮಾತನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಸಂತೈಸ್ತಾನೆ. ತನ್ನ ಆತ್ಮನ ಸಹಾಯದಿಂದ ನಿಮಗೆ ಎಲ್ಲ ಕಾರ್ಯಗಳನ್ನು ಆತನು ಅನುಕೂಲ ಮಾಡಿಕೊಡುತ್ತಾನೆ. ಪ್ರೈಸ್ ಗಾಡ್. ದ ವೆರಿ ಇಂಪಾರ್ಟೆಂಟ್ ಪ್ರಾರ್ಥನೆ ಮಾಡುವಂಥದ್ದು, ಸೀಮೋನನೇ ಸೀಮೋನನೇ ಸೈತಾನನು ಗೋಧಿಯಂತೆ ಒಣೆಯಬೇಕೆಂದು ನಿನ್ನ ವಿಷಯದಲ್ಲಿ ಅಪ್ಪಣೆ ತೆಗೆದುಕೊಂಡಿದ್ದಾನೆ, ಯೇಸುವಾಮಿ ಹೇಳ್ತಾನೆ. ರೈಟ್. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 22ನೇ ಅಧ್ಯಾಯ 31ನೇ ವಚನದಲ್ಲಿ ಓದ್ತೇನೆ, ಲೂಕ್ ಚಾಪ್ಟರ್ 22:31-32, 31-32. ಸೀಮೋನನೇ ಸೀಮೋನನೇ, ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡನು. ಸೈತಾನನು ನಿಮ್ಮ ವಿಷಯದಲ್ಲಿ ಅಪ್ಪಣೆ ತೆಗೆದುಕೊಂಡಿದ್ದಾನೆ, ನಿಮ್ಮನ್ನು ಪೀಡಿಸಬೇಕೆಂದು, ಗೋಧಿಯಂತೆ ಒಣೆಯಬೇಕೆಂದು, ಆದರೆ ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೇನೆ. ವೆನ್ ಯು ಪ್ರೇ ಯು ವಿಲ್ ಹಿಂಡರ್ ದ ವರ್ಕ್ ಆಫ್ ದ ಡೀಮನ್ಸ್. ನೀವು ದುಷ್ಟನ ಕೆಲಸಗಳನ್ನು ನೀವು ತಡೆಯುತ್ತೀರಿ. ಒಬ್ಬ ವ್ಯಕ್ತಿಗೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತೀರಿ, ಆತನ ಜೀವಿತದಲ್ಲಿ ದುಷ್ಟನ ಕಾರ್ಯಗಳನ್ನು ನೀವು ತಡೆಯುತ್ತೀರಿ. ಒಬ್ಬ ವ್ಯಕ್ತಿ ರಾಂಗ್ ಬಿಹೇವ್ ಮಾಡ್ತಾ ಇದ್ದಾನೆ, ಅದರರ್ಥ ನಾವು ಇಡೀ ದಿನ ಅವನ ಬಗ್ಗೆ ನಕಾರಾತ್ಮಕ ಮಾತಾಡುವುದಲ್ಲ, ಅವನಿಗೆ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ಅವನ ಜೀವಿತದಲ್ಲಿ ದುಷ್ಟನ ಕಾರ್ಯಗಳನ್ನು ನಾವು ತಡೆಯುತ್ತೇವೆ. ಇಲ್ಲಿ ಯೇಸು ಸ್ವಾಮಿಗೆ ಗೊತ್ತಿತ್ತು, ಪೇತ್ರನಿಗೆ ಸೈತಾನನು ಗಲಿಬಿಲಿ ಪಡಿಸ್ತಾನೆ ಅಂತ ಗೊತ್ತಿತ್ತು, ಅವನ ನಂಬಿಕೆ ಕುಂದಿ ಹೋಗಬಾರದೆಂದು ಯೇಸು ಸ್ವಾಮಿ ಹೇಳಿದ, ಅಡ್ವಾನ್ಸ್ ಆಗಿ ನಾನು ನಿನಗೋಸ್ಕರ ವಿಜ್ಞಾಪನೆಯನ್ನು ಮಾಡಿದ್ದೇನೆ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತೇನೆ, ನನಗೆ ಸಂಭವಿಸುವಂಥದ್ದು
ನೀವು ನನಗೆ ಮಾಡುವ ವಿಜ್ಞಾಪನೆಯ ಮೂಲಕ ನನ್ನ ಪರಮಹಿತಕ್ಕೆ ಅನುಕೂಲವಾಗ್ತದೆ. ಯಾಕೆ? ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದ ನನ್ನ ಪರಮಹಿತಕ್ಕೆ ಅನುಕೂಲವಾಗ್ತದೆ. ಇಲ್ಲಿ ಪವಿತ್ರಾತ್ಮನು ಸಹಾಯ ಮಾಡ್ತಾ ಇದ್ದಾನೆ. ಇಲ್ಲವನು ಪುನಃ ನಾನು ಓದ್ತೇನೆ ನಿಮಗೆ, ಸೀಮೋನೆ ಸೀಮೋನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡನು. ನೀನು ತಿರುಗಿಕೊಂಡ ಮೇಲೆ, ನೀನು ಬೀಳುವುದಿಲ್ಲ, ನೀನು ತಿರುಗಿಕೊಂಡ ಮೇಲೆ ನಿನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ನಿನ್ನ ಸಹೋದರನ್ನು ದೃಢಪಡಿಸು ಎಂದು ಹೇಳಿದನು. ನಿನ್ನ ಸಹೋದರನ್ನು ದೃಢಪಡಿಸು, ಹೌ ಥ್ರೂ ದ ಪ್ರೇಯರ್. ನೀವೊಂದು ಯಾವುದೋ ಸಭೆಯಲ್ಲಿದ್ದೀರಿ, ಕೆಲವು ವ್ಯಕ್ತಿಗಳು ರಾಂಗ್ ಬಿಹೇವ್ ಮಾಡ್ತಾ ಇದ್ದಾರೆ, ಇಡೀ ದಿನ ಮೀಟಿಂಗ್ ಮಾಡಿ ಅವರ ವಿಷಯದಲ್ಲಿ ಫೋನಲ್ಲಿ ಮಾತಾಡೋದನ್ನು ಸ್ಟಾಪ್ ಮಾಡಿರಿ. ಅದರ ಬದಲು ಕೂತ್ಕೊಂಡು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯು ಆರ್ ಗಿವಿಂಗ್ ಸ್ಪಿರಿಚುವಲ್ ಪ್ರೊಟೆಕ್ಷನ್. ನೀವು ಪವಿತ್ರಾತ್ಮನ ಸಹಾಯವನ್ನು ಅವನಿಗೆ ನೀವು ರಿಲೀಸ್ ಮಾಡುತ್ತೀರಿ, ಹಿ ವಿಲ್ ಬಿ ಪ್ರೊಟೆಕ್ಟೆಡ್. ಕೆಲವು ರಾಂಗ್ ಬಿಹೇವ್ಗಳನ್ನು ಮಾಡಬಹುದು, ಕೆಲವರು ತಮ್ಮ ಜೀವಿತವನ್ನು ಚೇಂಜ್ ಆಗಲಿಕ್ಕೆ ಅವರು ಮನಸ್ಸು ಮಾಡೋದಿಲ್ಲ, ಬಟ್ ಅವರ ರೆಸ್ಪಾನ್ಸಿಬಿಲಿಟಿ. ನಾವು ಪ್ರಾರ್ಥನೆ ಮಾಡುವಂಥದ್ದು ಓಕೆ. ಇಲ್ಲಿ ಸಾಮ್ಯೂಲನೊಂದು ಮಾತು ಹೇಳ್ತಾನೆ, ಒಂದನೇ ಸಾಮ್ಯೂಲ, ನಾನು ನಿಮಗೋಸ್ಕರ ಓದ್ತೇನೆ. 12:21 ನಾನು ಓದ್ತೇನೆ. ಫಸ್ಟ್ ಸಾಮ್ಯೂಲ್ 12:21-23 ಓಕೆ. ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡ್ರಿ, ಅವುಗಳಿಂದ ನಿಮಗೆ ಲಾಭವೂ ರಕ್ಷಣೆಯೂ ಸಿಗುವುದಿಲ್ಲ, ಅವು ವ್ಯರ್ಥವಾದವುಗಳೇ. ಯಹೋವನು ದಯದಿಂದ ನಿಮ್ಮನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈಬಿಡುವುದೇ ಇಲ್ಲ. 23 ನಾನಾದರೂ, ಇಲ್ಲಿ ಅವನ ರೆಸ್ಪಾನ್ಸಿಬಿಲಿಟಿ ಹೇಳ್ತಾನೆ, ನಾನಾದರೂ ನಿಮಗೋಸ್ಕರವಾಗಿ ಯಹೋವನನ್ನು ಪ್ರಾರ್ಥಿಸ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ನೀವು ಅದನ್ನು ಅನುಸರಿಸಿ ನಡೀರಿ, ನಡೆದು ಹೋಗಿ. ನೋ ರೈಟ್. ಇಲ್ಲಿ ಸಾಮ್ಯೂಲ್ ಹೇಳ್ತಾನೆ, ನಾನಾದರೂ ನಿಮಗೋಸ್ಕರವಾಗಿ ಯಹೋವನನ್ನು ಪ್ರಾರ್ಥಿಸ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾದೇನು? ಪ್ರೈಸ್ ಗಾಡ್. 24 ನೀವಾದರೂ ಯಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತ ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸ್ತಾ ಬರಬೇಕು. ನೀವು ದ್ರೋಹಿಗಳಾಗಿ ಇದ್ದರೆ ನಿಮ್ಮ ಅರಸನೊಡನೆ ನಾಶವಾಗುವಿರಿ ಎಂದು ಹೇಳಿದನು. ಪ್ರೈಸ್ ಗಾಡ್. ಇಲ್ಲಿ ಸಾಮ್ಯೂಲ್ ಹೇಳುತ್ತಾನೆ, ನಾನಾದರೂ ನಿಮಗೆ ಉತ್ತಮ ನೀತಿ ಮಾರ್ಗಗಳನ್ನು ತೋರಿಸಿ ನಿಮಗೋಸ್ಕರ ಪ್ರಾರ್ಥಿಸಿದ್ದನ್ನು ನಾನು ಬಿಡುವುದೇ ಇಲ್ಲ, ಬಿಟ್ಟರೆ ನಾನು ಆತನ ದೃಷ್ಟಿಯಲ್ಲಿ ಪಾಪಿಯಾದೆನು. ಪ್ರೇರೆ, ಪ್ರತಿಯೊಬ್ಬ ವಿಶ್ವಾಸಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಲ್ಪಟ್ಟಿದೆ. ನಾವು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರಿಗೆ ಉತ್ತಮವಾದ ನೀತಿ ನ್ಯಾಯಗಳನ್ನು, ದೇವರ ವಾಕ್ಯವನ್ನು ನಾವು ತೋರಿಸಬೇಕು. ತೋರಿಸಬೇಕಾದ್ರೆ ಮೊದಲು ನಾವು ಜೀವಿಸಬೇಕು. ನಾವು ಹಂಗಿನವರಾಗಿದ್ದೇವೆ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಹಂಗಿನವರಾಗಿದ್ದೇವೆ, ರೆಸ್ಪಾನ್ಸಿಬಲ್ ಪರ್ಸನ್ ನಾವು ಆಗಿದ್ದೇವೆ. ಪ್ರೈಸ್ ಗಾಡ್. ಅದರಿಂದ ಪ್ರಿಯರೇ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವುದನ್ನು ಸ್ಟಾಪ್ ಮಾಡಬೇಡ್ರಿ. ಇಲ್ಲಿ ಅಪೋಸ್ತಲ ಪೌಲನು ಎಷ್ಟು ಇಂಪಾರ್ಟೆಂಟ್ ಇನ್ನೊಬ್ಬಗೋಸ್ಕರ ಪ್ರಾರ್ಥನೆ ಮಾಡುವುದನ್ನು ಅಂತ ಹೇಳ್ತಾನೆ. ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ, ಯಾವಾಗ ನೀವು ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ಯು ಆರ್ ಸೋವಿಂಗ್ ದ ರೈಟ್ ಸೀಡ್. ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಅನೇಕರು ಪ್ರೇರೇಪಿಸಲ್ಪಡುತ್ತಾರೆ. ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾರೆ, ಅವರು ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾರೆ. ದೇ ಡೋಂಟ್ ನೋ ವೈ ದೇ ಆರ್ ಪ್ರೇಯಿಂಗ್, ದೇ ಆರ್ ಇನ್ಸ್ಪೈರ್ಡ್ ಬೈ ದ ಹೋಲಿ ಸ್ಪಿರಿಟ್. ಯಾಕಂದರೆ ನೀನು ರೈಟ್ ಆದ ಸೀಡನ್ನು
ರಿಲೀಸ್ ಮಾಡ್ತೀವಿ. ಆಪರ್ಚುನಿಟಿ ಸಿಕ್ಕಿದಾಗ ನಿನ್ನ ಸಹೋದರ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನೀವು ಸಭೆಗೆ ಹೋಗ್ತಾ ಇದ್ದೀರಿ ಅಥವಾ ಯಾರದೊಬ್ಬ ವೀಕ್ನೆಸ್ ಕಾಣ್ತಾ ಇದೆ ಅಥವಾ ಬೇರೆ ಸೇವಕರದ್ದು ನಿಮಗೆ ವೀಕ್ನೆಸ್ ಕಾಣ್ತಾ ಇದೆ, ತೊಂದರೆ ಇಲ್ಲ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕೆಲವೊಮ್ಮೆ ದೇವರು ಅವರ ಮಿಸ್ಟೇಕ್ಗಳನ್ನು ನಿನಗೆ ರಿವೀಲ್ ಮಾಡ್ತಾನೆ. ಯಾಕೆ ಅದನ್ನು ಪಬ್ಲಿಕ್ ಮಾಡಲಿಕ್ಕೆ ಅಲ್ಲ, ಅಥವಾ ಅವನು ಕೆಳಗೆ ಹಾಕಲಿಕ್ಕೆ ಅಲ್ಲ. ಯಾಕೆ? ದೇವರು ಅವರನ್ನು ಪ್ರೀತಿ ಮಾಡುತ್ತಾನೆ ಮತ್ತು ಆ ದೇವರು ನಿನ್ನನ್ನು ಟ್ರಸ್ಟ್ ಮಾಡಿದ್ದಾನೆ. ಟೂ ಥಿಂಗ್ಸ್, ಆ ವ್ಯಕ್ತಿಯನ್ನು ದೇವರು ಪ್ರೀತಿ ಮಾಡಿ ದೇವರು ನಿನಗೆ ಪ್ರಕಟಿಸ್ತಾನೆ. ಯಾಕೆ? ಆ ವ್ಯಕ್ತಿಗೆ ನೀನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ. ಕೆಲವೊಮ್ಮೆ ನಿನಗೆ ಪ್ರಕಟವಾಯಿತು ಅಂತ ಹೇಳಿದರೆ ಅದು ನಾಲ್ಕು ಜನ ಹತ್ರ ಹೇಳಿ ತಿರುಗಲಿಕ್ಕೆ ಅಲ್ಲ, ಅದರ ಬದಲು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ದೇವರು ನಿನ್ನನ್ನು ಟ್ರಸ್ಟ್ ಮಾಡಿದ್ದಾನೆ. ಅದರಿಂದ ನೀವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ? ಯು ಆರ್ ಸೋವಿಂಗ್ ದ ರೈಟ್ ಸೀಡ್. ಅನೇಕರು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಪ್ರೇರೇಪಿಸಲ್ಪಡುತ್ತಾರೆ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅನೇಕರು ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರೇರೇಪಿಸಲ್ಪಡುತ್ತಾರೆ. ನೀವಿರೊಬ್ಬರಿಗೆ ತೀರ್ಪು ಮಾಡಿದರೆ ಅನೇಕರು ನಿಮಗೋಸ್ಕರ ತೀರ್ಪು ಮಾಡುತ್ತಾರೆ. ತೀರ್ಪು ಮಾಡಬೇಡ್ರೆ, ನಿಮಗೆ ತೀರ್ಪು ಆಗುವುದಿಲ್ಲ, ಕೊಡಿರಿ ನಿಮಗೆ ಕೊಡಲ್ಪಡುವುದು, ಬಿಡಿಸಿರಿ ಆಗ ನಿಮಗೆ ಬಿಡಿಸುವರು, ಉಪಕಾರ ಮಾಡಿರಿ ಆಗ ನಿಮಗೆ ಅನೇಕರು ಉಪಕಾರ ಮಾಡುವರು. ಪ್ರಾರ್ಥನೆ ಮಾಡಿರಿ, ಅನೇಕರು ನಿಮಗೋಸ್ಕರ ಪ್ರಾರ್ಥಿಸಲು ಪ್ರೇರೇಪಿಸಲ್ಪಡುವರು. ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯಾವ ಕಿಂಗ್ಡಮಲ್ಲಿ ನೀವು ಹುಟ್ಟಿದ್ದೀರಿ ಆ ಕಿಂಗ್ಡಮನ್ನು ನೀವು ಫಂಕ್ಷನ್ ಮಾಡುವಂಥದ್ದು. ದಿಸ್ ಅ ಪ್ರಿನ್ಸಿಪಲ್ ಆಫ್ ದ ಕಿಂಗ್ಡಮ್. ದೇವರ ರಾಜ್ಯದ ನಿಯಮಗಳು, ಪ್ರೈಸ್ ಗಾಡ್, ದೇವರ ರಾಜ್ಯದಲ್ಲಿ ನೀವು ಕಾರ್ಯಪ್ರವೃತ್ತನಾಗುತ್ತೀರಿ. ಇನ್ನೊಂದು ಕಡೆಯಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ 15:30-31 ವಚನದಲ್ಲಿ, ರೋಮನ್ಸ್, ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿಯೂ ನನ್ನೊಂದಿಗೆ ಬಲಿಯವಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದಾಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದೇವರು ನನ್ನನ್ನು ಯುದಾಯದಲ್ಲಿರುವ ಅವಿಧೇಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿಗೋಸ್ಕರ ನಾನು ಮಾಡುವಂಥ ಈ ಧರ್ಮ ಕಾರ್ಯವು ಅಲ್ಲಿರುವ ದೇವಜನರಿಗೆ ಹಿತಕರವಾಗಿಯೂ ತೋರಬೇಕೆಂದು ಪ್ರಾರ್ಥಿಸಿರಿ. ಹೀಗೆ ನಾನು ದೇವರ ಚಿತ್ತಾನುಸಾರ ಆನಂದವುಳ್ಳವನಾಗಿ ನಿಮ್ಮಲ್ಲಿಗೆ ಬಂದು ನಿಮ್ಮ ಸಂಗಡ ವಿಶ್ರಾಂತಿ ಹೊಂದಲಾಗುವುದು. ಶಾಂತಿದಾಯಕನಾದ ದೇವರು ನಿಮ್ಮೆಲ್ಲರೊಂದಿಗೆ ಇರಲಿ. ಇಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ, ನನಗೋಸ್ಕರ ಪ್ರಾರ್ಥಿಸಿರಿ. ಯುದಾಯದಲ್ಲಿರುವ, ದ ಬೈಬಲ್ ಹೇಳ್ತದೆ 31 ಅವಿಧಿಯರ ಕೈಗೆ ತಪ್ಪಿಸಬೇಕೆಂತಲೂ ಯೆರೂಸಲೇಮಿನಲ್ಲಿ ದೇವಜನರಿಗೆ ನಾನು ಮಾಡುವಂಥ ಧರ್ಮ ಕಾರ್ಯವು ಅವರಿಗೆ ಹಿತಕರವಾಗಿ ಕಾಣುವಂತೆ ಪ್ರಾರ್ಥಿಸಿರಿ. ಕೆಲವೊಮ್ಮೆ ನೀವು ಅನೇಕರ ಕಷ್ಟಗಳನ್ನು ನೋಡಿ ಹೆಲ್ಪ್ ಮಾಡುತ್ತೀರಿ. ಹೆಲ್ಪ್ ಮಾಡುವಾಗ ಅನೇಕರಿಗೆ ಹಿತಕರ ಆಗುವುದಿಲ್ಲ. ಇವರು ನಮಗೆ ಕೊಟ್ಟು ಏನಾದರೂ ಅಮಿಷ ಒಡ್ತಾ ಇದ್ದಾರಾ? ಕೊಟ್ಟು ಏನೋ ಮಾಡಲಿಕ್ಕೆ ನೋಡ್ತಾ ಇದ್ದಾರಾ? ರೈಟ್. ಇಲ್ಲಿ ಕೂಡ ಅಪೋಸ್ತಲ ಪೌಲ ಹೇಳ್ತೇನೆ, ನಾವು ಮಾಡುವಂಥ ಧರ್ಮ ಕಾರ್ಯವು ಅವರಿಗೆ ಹಿತಕರವಾಗಿ ಕಾಣುವಂತೆ ಪ್ರಾರ್ಥಿಸಿರಿ. ಯುದಾಯದಲ್ಲಿರುವ ಅವಿಧಿಯರ ಕೈಗೆ ದೇವರು ತಪ್ಪಿಸುವಂತೆ ಪ್ರಾರ್ಥಿಸಿರಿ. ಅವಿಧಿಯರ್ ಅಂತ ಹೇಳಿದರೆ ಯುದಾಯದಲ್ಲಿರುವ ಜೂಯಿಶ್ ಅನ್ಬಿಲೀವರ್. ಪ್ರೈಸ್ ಗಾಡ್. ಇವತ್ತು ಕೂಡ ಏನೇನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಾಗ ಒಮ್ಮೊಮ್ಮೆ ನೋಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಓ, ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರಿ, ಏನಾದರೂ ಕೊಟ್ರಿ ಹೇಳಿದಾಗ ಅನೇಕರು ಹೇಳಿದ್ರು, ಓ, ಅದು ಮತಾಂತರ, ಇದು ಯಾವುದೊಂದು ಆಗ್ತಾ ಇದೆ, ಆಮಿಷ ಒಡ್ತಾರೆ. ಇಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ, ನಾವು ಮಾಡುವಂಥ ಅಧರ್ಮ ಕಾರ್ಯ ಅದು ಹಿತಕರವಾದದ್ದು, ಅದರ ಹಿಂದೆ ಯಾವುದೇ ಒಂದು ಅಜೆಂಡ ಇಲ್ಲ, ಅದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದು ಎಂಬುದು ಅವರಿಗೆ ಗೊತ್ತಾಗಲಿ. ನೀವೊಮ್ಮೆ ಅನೇಕರಿಗೆ ಕೊಡಲು ಇಷ್ಟಪಡುತ್ತೀರಿ. ಕೆಲವೊಮ್ಮೆ ನಿಮಗೆ ವಿಸ್ಡಮ್ ಇರುವುದಿಲ್ಲ, ನೀವು ಕೊಟ್ಟಾಗ ನಿಮಗೆ ಅವರಿಂದ ಹೊಗಳಿಕೆ ಸಿಗುವುದಿಲ್ಲ, ಅದರ ಬದಲು ನಿಮಗೆ ಬ್ಲೇಮ್ ಮಾಡ್ಬೋದು ಅವರು. ಅನೇಕರು ಡಿಸ್ಕರೇಜ್ ಆಗಬೇಡ್ರಿ. ಇಲ್ಲಿ ಅಪೋಸ್ತಲ ಪೌಲ ಕೂಡ ಹೇಳುತ್ತಾನೆ, ನನಗೋಸ್ಕರ ವಿಜ್ಞಾಪನೆ ಮಾಡಿರಿ. ನೀವೇನೇ ಮಾಡುವ ಮುಂಚೆ ಮೊದಲು ಪ್ರಾರ್ಥನೆ ಮಾಡಿರಿ. ಪ್ರೇರೆ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ನಾನು ನಿಮಗೋಸ್ಕರ ಎನ್ಕರೇಜ್ ಮಾಡುತ್ತೇನೆ, ಪ್ರಾರ್ಥನೆ ಮಾಡಿರಿ. ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿರಿ. ಬಿಗ್ ಜೆ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಪ್ರೈಸ್ ಗಾಡ್. ನೀವು ಯಾವ ಸಭೆಯಲ್ಲಿದ್ದೀರಿ, ನಿಮ್ಮ ಪಾಲಕನಿಗೋಸ್ಕರ ಪ್ರಾರ್ಥನೆ ಮಾಡಿರಿ.
ಇನ್ನೊಬ್ಬ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಾನು ಹೇಳ್ತೀನಿ, ನೀವು ಪ್ರಾರ್ಥನೆ ಮಾಡಿದಾಗ ನದಿಗಳು ನಿಮ್ಮ ಮುಖಾಂತರ ಹರಿಯುತ್ತವೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ಜಸ್ಟ್ ನೊಟ್ಟಿಗೆ ಕ್ರಿಯೆ ಆಗಿರಿ. ಯೇಸುವನ್ನು ಅಂಗೀಕಾರ ಮಾಡಿದರೆ ಜಸ್ಟ್ ದಿಸ್ ಯುವರ್ ಟೈಮ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳು ಉಂಟು ಮಾಡಿದ ಸರ್ವಶಕ್ತನ ತಂದೆ ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರಕ್ಕೆ ನಮಗೆ ಬಿಡುಗಡೆ ಆಯಿತು ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೀವಿ, ಯೇಸುವೆ ನಮ್ಮ ಕರ್ತನೆ ಅಂತ. ಫಿಲ್ ಆದ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್, ನನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸ್ತೀಯ, ಅದಕ್ಕೋಸ್ಕರ ಸ್ತೋತ್ರ. ಕರ್ತನೆ ಯಾರು ವಾಚ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಪ್ರೊಟೆಕ್ಟ್ ಆಗಲಿ, ಕೆಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡು, ಅವರ ಮೇಲಿನ ಅಭಿಷೇಕ ಹಸ್ತವು ಬಿಡುಗಡೆ ಆಗಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಇನ್ ಜೀಸಸ್ ನೇಮ್ ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ 7 ಗಂಟೆಯಿಂದ 7:30 ನೀವು ವೀಕ್ಷಿಸಿರಿ. ಇದೇ ಕಾರ್ಯಕ್ರಮವನ್ನು ನೀವು ರಿಪೀಟ್ ಕೇಳಲಿಕ್ಕಿದೆ 7:30 to 8 ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪಾಸ್ಟರ್ ರೋಷನ್ ಲೋಬೊ, ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಇಂಡಿಯಾ, ಅದನ್ನು ನೀವು ವೀಕ್ಷಿಸಬಹುದು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿದಿನ ಸಂಜೆ ಅದೇ ಯೂಟ್ಯೂಬಲ್ಲಿ ಮತ್ತು ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ ಎಂಬ ಪೇಜ್ ಇದೆ, ಫೇಸ್ಬುಕ್ ಪೇಜ್, ಅದರಲ್ಲಿ ನಾವು ಲೈವ್ ಮಾತಾಡ್ತಾ ಇದ್ದೇನೆ, ಬನ್ನಿ. ನಮ್ಮ ವೆಬ್ಸೈಟ್ ಇದೆ wordofvictory.in, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತದೆ, ಹೋಗಿರಿ. ಓಕೆ, ಪ್ರತಿದಿನ ಬೆಳಿಗ್ಗೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜಿ ಟಿ ವಿಯಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.